ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರಿ ನನ್ನ ಬ್ಲಾಗ್ಸ್ನೆಲ್ಲ ತಪ್ಪದ ನೋಡ್ತಾಯಿದ್ದೀರಿ ಮತ್ತು ಕಮೆಂಟ್ಸ್ ಕೂಡ ಮಾಡ್ತಾಯಿದಿರಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನಾನು ಹೇಳಿದೆ ನಿಮಗೆ ನಿನ್ನೆ ಬ್ಲಾಗ್ ಒಳಗೆ ನಮ್ಮ ಕೊನೆಯ ಒಂದು ಸಂತೋಷದ ದಿನ ಆಗಿತ್ತು ಅಂತ ಹೇಳಿಬಿಟ್ಟು ಏಪ್ರಿಲ್ ಹದಿನಾಲ್ಕು ಕೊನೆಯ ದಿನ ಆಯಿತು ಅಂತ ಹೇಳ್ಬೋದು ಏಪ್ರಿಲ್ ಹದಿನೈದನೇ ತಾರೀಕು ಮಾರ್ನಿಂಗ್ ನಮಗೆ ಒಂದು ಕಷ್ಟಕರವಾದ ಒಂದು ಸುದ್ದಿ ಬರ್ತೈತಿ ಒಂದು ದುರಂತ ಅಂತಲೇ ಹೇಳ್ಬೋದು ನಮ್ಮ ಮನೆಯೊಳಗೆ ಯಾಕಂದರೆ ನಮ್ಮ ಒಂದು ತಿಳುವಳಿಕೆ ಇದ್ರೊಳಗೆ ನಾವು ಯಾವ ಅಂಥದನ್ನು ಕೇಳೇನೇ ಇರಲಿಲ್ಲ ಅಂಥ ಒಂದು ಆಘಾತಕಾರಿ ಸುದ್ದಿ ನಮಗೆ ಬೆಳಗ್ಗೆ ಬೆಳಗ್ಗೆ ಫೋನ್ ಮುಖಾಂತರ ಬರ್ತೈತಿ ಏನಪ್ಪ ಅಂದ್ರೆ ಅಂದರೆ ನನ್ನ ತಮ್ಮ ಅಂದರೆ ನನ್ನ ದೊಡ್ಡಪ್ಪ ನಮ್ಮ ಮಗ ನಮ್ಮ ಉದಯದನ್ನೆಲ್ಲ ಅದಿನಕ್ಕಿಂತ ಸ್ವಲ್ಪ ಒಂದು ಎರಡು ವರ್ಷ ಅಷ್ಟೇ ದೊಡ್ಡವನವನು ಆದರೆ ಅವನೇ ಸಣ್ಣವ್ನ ಅನ್ನಿಸ್ತಿದ್ದ ನಮಗೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಸಾಫ್ಟ್ ನೇಚರ್ ಭಾಳ ಅಂದ್ರೆ ಭಾಳ ಸೈಲೆಂಟ್ ಮುಗ್ಧ ಮುಗ್ಧ ಜೀವಿ ಅಂತಾನೆ ಹೇಳ್ಬೋದು ಹೀಗಾಗಿ ನನ್ನ ನಾಲ್ಕು ಅಂತಂಬರಲ್ಲಿ ಅವನೇ ಕೊನೆ ಅವನು ಅನ್ನಿಸ್ತಿದ್ದ ನಮಗೆ ಅಷ್ಟೊಂದು ಸಂಭಾಯಿತ ಅಷ್ಟೊಂದು ಸೂಕ್ಷ್ಮ ಹೀಗಾಗಿ ಅವನೇ ನಮಗೆ ಸ ಸಂತಮ್ಮ ಅಂತ ಅನ್ನಿಸ್ತಿದ್ದ ಆದರೆ ಏಜ್ ಒಳಗ ಏಜ್ ವೈಸ್ ನೋಡಿದ್ರೆ ನಮ್ಮ ಉದಯನ ಸಣ್ಣವನ್ನ ಆದರೆ ಆ ಒಂದು ಮುಗ್ಧ ಒಂದು ಏನಂತೀರ ಒಂದು ಸಾಫ್ಟ್ ನೇಚರಿನ ಒಂದು ಜೀವವನ್ನು ನಮ್ಮ ಅವತ್ತಿನ ದಿವಸ ಕಳ್ಕೊಂಡ್ವಿ ನಮಗೆ ಬೆಳಗ್ಗೆ ಬೆಳಗ್ಗಿನ ಏಪ್ರಿಲ್ ಹದಿನೈದನೇ ತಾರೀಕಿಗೆ ಕಾಲ್ ಬರ್ತೈತಿ ಇಲ್ಲ ಸುರೇಶ ನನ್ನ ತಮ್ಮನ ಹೆಸರು ಸುರೇಶ ಯಾರಿಗೇನು ಕಿಂಚಿತ್ ನೋವು ಕೊಡ್ದಂಥ ಮನುಷ್ಯ ಅಂತ ಹೇಳ್ಬೋದು ಒಂದು ಹೊಡೆದಂಥ ನೋವಲ್ಲ ಒಂದು ಮಾತಿನ ನೋವು ಕೊಡದಂಥ ವ್ಯಕ್ತಿ ಅವನ್ನ ಅವನಿಗೆ ಎಷ್ಟು ನಾವು ಬೈದ್ರಾಗಿರ್ಬೋದು ಬುದ್ಧಿ ಹೇಳಿದ್ರಾಗಿರ್ಬೋದು ಯಾವಾಗಲೂ ಬೇಸರ ಮಾಡ್ಕೊಂಡವನಲ್ಲ ನನಗೆ ಯಾಕೆ ಹೇಳ್ತೀರಿ ಅಂದವನಲ್ಲ ಒಟ್ಟುನು ಒಂದು ಬಿರುಸಾಗಿ ಮಾತಾಡದೇ ಇರುವಂಥ ಒಂದು ಮನುಷ್ಯ ಅವನ ಯಾರಿಗೂ ಗದರಿದ್ದಂತು ನಾವು ನೋಡಿನೇ ಇಲ್ಲ ಅಷ್ಟೊಂದು ಸೂಕ್ಷ್ಮ ಜೀವಿಯನ್ನು ನಾವು ಅವತ್ತು ಅಂತ ನಮಗೆ ಕಾಲ್ ಬಂತು ನಮಗೆ ನಿಜವಾಗ್ಲೂ ನಮ್ಮ ಕಾಲೊಳಗಿನ ಒಂದು ಭೂಮಿನ ಸರಿದಂಥ ಭಾಸ ಆಯಿತು ಅಷ್ಟೊಂದು ಶಾಕಿಂಗ್ ನ್ಯೂಸ್ ನ್ಯೂಸ್ ನಮಗೆ ಭಾಳ ದುಃಖಕರವಾದ ಒಂದು ಟೈಮ್ ಅಂತ ಹೇಳ್ಬೋದು ಆ ಒಂದು ಸಮಯ ಅದನ್ನು ನೆನೆಸ್ಕೊಂಡ್ರೆ ಈಗಲೂ ಕೂಡ ನಮಗೆ ಏನಾಗ್ತೈತ್ಪ ಅಂದ್ರೆ ನಮ್ಮ ಜೀವ ಕುತ್ತಿಗೆ ಬಂದಂಗೆ ಆಗ್ತೈತಿ ಅಷ್ಟೊಂದು ಸಂಕಟ್ ಆಕೈತಿ ಸ್ನೇಹಿತರೆ ನಿಜವಾಗ್ಲೂ ಭಾಳ ಅಂದ್ರೆ ಬಹಳ ಕಷ್ಟ ಅನ್ನಿಸ್ತು ನೋಡ್ರಿ ಅವತ್ತಿನ ದಿವಸ ನಮಗೆ ಸೊ ಅವತ್ತಿಂದ ನಾನು ಕಂಟಿನ್ಯೂಸ್ ಆಗಿ ಒಂದು ವಾರ ಮಾತ್ರ ಯಾವುದೇ ಬ್ಲಾಗ್ನ ಮಾಡಲೇ ಇಲ್ಲ ಅಂತ ಹೇಳಬಹುದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅವನು ಮೂರನೇ ದಿವಸದ ಕಾರ್ಯ ಐದನೇ ದಿವಸದ ಕಾರ್ಯ ದಿವಸ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ಬಿಟ್ಟರೆ ಯಾವುದೇ ಬ್ಲಾಗ್ ಮಾಡುವಂಥ ಮನಸ್ಸಂತೂ ಇರಲೇನ ಇಲ್ಲ ನನಗೆ ಅಂಥ ಶಕ್ತಿನೂ ಇರಲಿಲ್ಲ ಅದಾದ ನಂತರ ಎಲ್ಲ ಮಕ್ಕಳನ್ನು ಕೂಡ ಇಲ್ಲೇ ಕರ್ಕೊಂಡು ಬಂದ್ವಿ ಆಮೇಲೆ ಇನ್ನೂ ಎಲ್ಲರೂ ಇದ್ರೆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಏನಂತೀರಿ ಕುಟುಂಬಸ್ಥರು ಈ ಒಂದು ಸಂಕಟನು ಅವರು ಕೂಡ ಅನುಭವಿಸಿ ಅವರು ಕೂಡ ಇನ್ನೂ ಕೂಡ ಉಳ್ಕೊಂಡಿದ್ರು ಅಂತಲೇ ಹೇಳಬಹುದು ಸ್ನೇಹಿತರೆ ಎಲ್ಲನೂ ಮುಗಿಸಿ ಒಂದು ದುಃಖದ ಸಮಯ ಅಂತಲೇ ಹೇಳಬಹುದು ಎಲ್ಲರಿಗೂ ಯಾವ ರೀತಿ ಯಾರಿಗೆ ಸಮಾಧಾನ ಹೆಂಗೆ ಮಾಡ್ಬೇಕು ಅನ್ನೋದಕ್ಕೆ ಗೊತ್ತಾಗತ್ತಿದ್ದಿಲ್ಲ ಎಸ್ಪೆಷಲಿ ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮಗೆ ನಾವು ಚಿಕ್ಕವರು ಅವರಿಗೆ ಅಂದರೆ ತಮ್ಮ ಮಗ ಅವ್ರ ಕಾರ್ಯ ಮಾಡಬೇಕು ಹಳ್ಳಿ ಅವರ ತಮ್ಮ ಮಗನ ಕಾರ್ಯ ಮಾಡುವಂಥ ಒಂದು ಸಂದರ್ಭ ಒಂದು ಕೆಟ್ಟ ಅಂದರೆ ಕೆಟ್ಟ ಯಾ ಶತ್ರುಗೆ ಬರ್ಬೋದು ಪರಿಸ್ಥಿತಿ ಅಷ್ಟು ಅಷ್ಟೊಂದು ಅವರು ಗಟ್ಟಿ ಜೀವ ಮಾಡ್ಕೊಂಡು ಅದನ್ನೆಲ್ಲ ಮಾಡ್ತಾಯಿದ್ದರ ಅಂಥವ್ರಿಗೆ ನಾವು ಏನು ಧೈರ್ಯ ಹೇಳಬೇಕು ಯಾವ ರೀತಿ ಧೈರ್ಯ ಹೇಳಬೇಕು ಯಾವ ರೀತಿ ಸಮಾಧಾನ ಹೇಳಬೇಕು ಒಂದು ಗೊತ್ತಾಗಕತ್ತಿದ್ದಿಲ್ಲ ಯಾಕಂದ್ರೆ ನಾವು ನಮ್ಮನ್ನು ಕಂಟ್ರೋಲ್ ಮಾಡೋಕೆ ಆಕತ್ತಿದ್ದಿಲ್ಲ ಅಷ್ಟೊಂದು ನಮಗೆ ದುಃಖ ಅಷ್ಟೊಂದು ಸಂಕಟ ಕಷ್ಟ ಆಗಕತ್ತಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಒಂದು ದಿನಗಳನ್ನು ನಿಜವಾಗ್ಲೂ ಅದನ್ನ ನೆನೆಸ್ಕೊಳ್ಳೋಕು ಆಗಂಗಿಲ್ಲ ನನಗೆ ಅಷ್ಟೊಂದು ಕಷ್ಟ ಆಗಿತ್ತು ನೋಡ್ರಿ ಅದೆಲ್ಲ ಆಗುವರೆಗೇನು ನಾನು ಯಾವುದೇ ಬ್ಲಾಗ್ನ ಮಾಡಲೇನ ಇಲ್ಲ ಅಂತ ಹೇಳ್ಬೋದು ಮತ್ತು ನನ್ನೆಲ್ಲರ ನಿಮ್ಮ ಸ್ನೇಹಿತರ ಒಂದು ಬೇಡಿಕೆ ಒತ್ತಾಯದ ಮೇರೆಗೆ ನಾನು ನನ್ನ ಮಗಳ ಕಾರ್ಯಕ್ರಮದ ನಾನು ಎಡಿಟ್ ಮಾಡ್ತಾ ಹೋದೆ ಆ ನಂತರ ಅದನ್ನು ಶೇರ್ ಮಾಡ್ತಾ ಬಂದೆ ಈಗ ಒಂದು ನಾಲ್ಕೈದು ದಿವಸ ಮತ್ತು ನಾನು ಮತ್ತು ನನ್ನ ಡೈಲಿ ರುಟೀನಿಗೆ ಬರಲೇಬೇಕು ಆ ದಿನ ನಾನು ಆ ಕಳೆ ದಾಟ್ಲೇಬೇಕಾಗ್ತಿತ್ತು ಏಪ್ರಿಲ್ ಹದಿನೈದನೇ ತಾರೀಕು ಭಾಳ ಕರಾಳವಾದ ದಿನ ನಮ್ಮ ಕುಟುಂಬಕ್ಕದಂತಾನೆ ಹೇಳ್ಬೋದು ಸ್ನೇಹಿತರೆ ಐದು ದಿವ್ಸದ ಕಾರ್ಯ ಎಲ್ಲ ನಾವು ಮುಗಿಸಿ ಬರುವಾಗ ನಾವು ಎಲ್ಲ ಮಕ್ಕಳನ್ನ ಇಲ್ಲೇ ಕರ್ಕೊಂಡು ಬಂದ್ವಿ ಪಾಪ ಅವ ಮಕ್ಕಳಿಗೆ ಎಷ್ಟೊಂದು ಮುಗ್ದ್ರಿ ಏನಾಗೈತೆ ಅನ್ನೋದನ್ನ ಗೊತ್ತಾಗಕತ್ತಿಲ್ಲ ಅವರಿಗೆ ಮಕ್ಕಳ ಮೇಲಂತೂ ತುಂಬಾ ಪ್ರೀತಿ ಅನ್ನನ ಮಕ್ಕಳ ಮೇಲೆ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದ ಮಕ್ಕಳಿಗೆ ಪಾಪ ಅವ್ಕೇನು ಇಲ್ಲ ಅವ್ರ ಕಾಕ ಎಲ್ಲಿ ಹೋದ ಏನಾದ ಅನ್ನೋದನ್ನು ಗೊತ್ತಿರ್ಲಾರ್ದಷ್ಟು ಮುಗ್ದ್ರವರು ಸಣ್ಣ ಜೀವಿಗಳಿನ್ನ ಅವ್ರನ್ನ ಅವ್ರನ್ನೆಲ್ಲ ಕರ್ಕೊಂಡು ಬಂದ್ವಿ ನಾವು ಯಾಕಂದ್ರೆ ನೆಕ್ಸ್ಟ್ ಡೇ ಮತ್ತು ನಾವೆಲ್ಲರೂ ನಮ್ಮ ಇದ್ರೊಳಗೆ ಇಸ್ಬಾಯಿ ತೊಳಸೋದಂಥೇಳಿ ಮಾಡ್ತಾರೆ ಅಂದ್ರೆ ಕಷ್ಟ ಹತ್ತು ಹತ್ತು ಅವರೆಲ್ಲನೂ ಸೋರಿಗೆ ಹೋಗಿರ್ತಾರೆ ಊಟ ಮಾಡಿರಂಗಿಲ್ಲ ಸರಿತ್ನಂಗೆ ಅಂಥ ಸಂದರ್ಭದೊಳಗೆ ಏನಂದ್ರೆ ಸಂಬಂಧಿಕರು ಅಡುಗೆಗಳನ್ನು ಮಾಡ್ಕೊಂಡು ಹೋಗಿ ಅವ್ರಿಗೆ ಸಮಾಧಾನ ಮಾಡಿ ಅವರಿಗೆ ಬುತ್ತಿಯನ್ನು ತೊಗೊಂಡು ಹೋಗಿರ್ತಾರೆ ಅದನ್ನು ಸಮಾಧಾನ ಮಾಡಿ ಅವರಿಗೆ ಊಟ ಮಾಡಿಸಿ ಬರುವಂಥ ಒಂದು ಪದ್ಧತಿ ಏನಾದರೂ ನೀವು ಊಟ ಮಾಡಲಿ ಅನ್ನೋ ಒಂದು ನಮ್ಮ ಇದರಿಂದಾರ ಊಟ ಮಾಡಲಿ ಅವರು ಅಂತ ಹೇಳಿ ಅದೊಂದು ಪದ್ಧತಿ ನಮ್ಮ ಕಡೆ ನೆಕ್ಸ್ಟ್ ಡೇ ಹೋಗೋರು ಇದ್ರೆಲ್ಲರೂ ಕೂಡ ತಂಗಿ ಮತ್ತು ದೊಡ್ಡ ಅತ್ತಿಯವರು ಹಾಗೇನ ಅಕ್ಕ ಎಲ್ಲರೂ ಸೇರಿ ಅಡುಗೆ ಮಾಡ್ಕೊಂಡು ಹೋಗೋರಿದ್ದರು ಸನ್ನತಿಯವರೆಲ್ಲರೂ ಅದಕ್ಕೋಸ್ಕರ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದ್ವಿ ಎಲ್ಲ ಮಕ್ಕಳು ನೋಡ್ರಿ ಆಟ ಆಡ್ತಾ ಇದ್ದಾರೆ ಮನೆಯೊಳಗೆ ಏನಾಗೈತಿ ಅನ್ನೋದು ಪಾಪ ಪ್ರಜ್ಞೆ ಇಲ್ಲ ಅಂತ ಹೇಳ್ಬೋದು ಭವಾನಿ ತಂಗಿ ಚಿನ್ನು ಬಿಟ್ಟರೆ ಉಳಿದೋರಿಗೆ ಯಾರಿಗೆ ಅಷ್ಟೊಂದು ನಾಲೆಜ್ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಅಡುಗೆ ಪ್ರಿಪ್ರೇಷನ್ನು ಮಾಡ್ತಾಯಿದ್ರು ನೆಕ್ಸ್ಟ್ ಡೇ ಅವರಿಗೆ ಅಂದರೆ ಬುತ್ತಿ ಮಾಡ್ಕೊಂಡು ಹೋಗಿ ಇಸ್ಪಾಯಿ ತೊಳಿಸಿ ಅವ್ರಿಗೆ ಊಟ ಮಾಡಿಸಿ ಬರ್ಬೇಕನ್ನೋದೊಂದು ಇದಿತ್ತು ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ಎಲ್ಲ ಸ್ನೇಹಿತರು ಕೇಳ್ತಾ ಇದ್ರಿ ಏನಾಗಿತ್ತು ನಿಮ್ಮ ತಮ್ಮಾರಿಗೆ ಹೇಳಿ ಏನು ಅನ್ನೋದಾಗ ಗೊತ್ತಾಗಲಿಲ್ಲ ಒಟ್ಟನೋ ಗೊತ್ತಾಗಲೇನ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಎರಡು ದಿವಸ ಕಾರ್ಯಕ್ರಮ ಇರೋದರಿಂದ ಎಲ್ಲರೂ ಕೂಡ ಇಲ್ಲೇನೋ ಬಂದಿದ್ದರು ದೊಡ್ಡಪ್ಪ ದೊಡ್ಡಮ್ಮ ನನ್ನ ದೊಡ್ಡ ತಮ್ಮ ಅವನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಇಲ್ಲೇ ಬಂದಿದ್ದರು ಅವ್ನಿಗೆ ಎಷ್ಟೊಂದು ನಾವು ಕಾಲ್ ಮಾಡಿದ್ವಿ ಬಟ್ ಕಾಲ್ ಪಿಕ್ ಮಾಡಿರಲಿಲ್ಲ ಅವ್ನು ಫಂಕ್ಷನಿಗೆ ಬಂದಿರಲಿಲ್ಲ ನೀವು ನೋಡಿರಬಹುದು ಸೊ ಅವ್ರು ಫಂಕ್ಷನ್ ಮುಗಿಸಿ ಹೋದರು ಯಾವಾಗ ಹೋದರು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಹೋದ್ರು ನೋಡ್ರಿ ಎಲ್ಲರೂ ಕೂಡ ಹದಿನೈದನೇ ತಾರೀಕು ಬೆಳಗ್ಗೆನ ಈ ಒಂದು ಸುದ್ದಿ ಬಂತು ನಮ್ಗೆ ಏನಾಗಿತ್ತು ಅನ್ನೋದೇ ಎಕ್ಸಾಕ್ಟಾಗಿ ಗೊತ್ತಾಗಲಿಲ್ಲ ಸ್ನೇಹಿತರೆ ಒಟ್ಟಿನಲ್ಲಿ ನಮ್ಮ ತಮ್ಮ ನಮ್ಮನ್ನು ಬಿಟ್ಟು ಹೊರಟೋದ ನೋಡ್ರಿ ಆಮ್ಯಾಗೆ ಇನ್ನೊಂದು ಕಮೆಂಟ್ ಏನಪ್ಪ ಅಂತಂದ್ರೆ ಪದೇ ಪದೇ ಬರ್ತಾ ಇರೋವಂಥ ಕಮೆಂಟು ಅವ್ರ ಹೆಂಡ್ತಿನೂ ಕಾಣಿಸ್ಲಿಲ್ಲ ಕಾರ್ಯಕ್ರಮದಾಗ ಹೇಳಿ ಇತ್ತು ಹೌದು ಅವಳು ಅವರು ತವ್ರ ಮನೆಗೆ ಹೋಗಿನ ಒಂದು ಎಂಟರಿಂದ ಹತ್ತು ದಿವಸ ಆಗಿತ್ತು ಸ್ನೇಹಿತರೆ ತವ್ರ ಮನೆಯಲ್ಲಿ ಇದ್ಲಾಕಿ ಹೀಗಾಗಿ ಕಾರ್ಯಕ್ರಮಕ್ಕೆ ಬರಲಿಲ್ಲ ಕಾಲ್ ಮಾಡಿದ್ವಿ ಕೂಡ ಬರ್ತೇನೆ ಇದ್ಲು ಬಟ್ ಕಾರ್ಯಕ್ರಮಕ್ಕೆ ಬರಲೇನೇ ಇಲ್ಲ ಹೀಗಾಗಿ ಅಕ್ಕಿ ತವ್ರ ಮನೆಯಲ್ಲಿರೋದ್ರಿಂದ ಬರೋಕ್ಕಾಗಿರಲಿಲ್ಲ ಸ್ನೇಹಿತರೆ ನೀವು ಕೇಳ್ತಾ ಇದ್ರಿ ಅವ್ರು ಕಾಣಿಸ್ತಾ ಇಲ್ಲಲ್ಲ ಅಂಥೇಳಿ ಹೌದು ಆಕಿನೋ ಬಂದಿರಲಿಲ್ಲ ನೋಡ್ರಿ ಈ ಈ ಥರ ಒಂದು ಸನ್ನಿವೇಶ ಸಿಚುವೇಶನು ಒಂದು ಕೆಟ್ಟ ಒಂದು ಸಂದರ್ಭ ಆಯಿತು ಆಮೇಲೆ ಮತ್ತು ಕಮೆಂಟ್ ಕೂಡ ಮಾಡಿದ್ರಿ ಇಲ್ಲ ಕೆ ಒಳ್ಳೆಯದ್ರಿಂದ ಕೆಟ್ಟ ಹೆಂಗಿರ್ತೈತಲ್ಲ ಸೊ ಕೆಟ್ಟದ್ರಿಂದ ಒಳ್ಳೆಯದು ಆದಷ್ಟು ಬೇಗ ಬರ್ತೈತಿ ಬರಲಿ ನಿಮ್ಮ ಕುಟುಂಬಕ್ಕೆ ಅಂಥೇಳಿ ಸೊ ಆ ಒಂದು ಸಂದರ್ಭನೂ ಲಘು ಬಂತು ಯಾಕಪ್ಪ ಅನ್ನೋದನ್ನು ನಿಮಗೆ ಹೇಳ್ತೀನಿ ಯಾಕಂದರೆ ನನ್ನ ತಮ್ಮ ಹೋದ ನನ್ನ ತಮ್ಮ ಹೋಗನ್ ಹೋದಂಥ ದುಃಖ ಎಲ್ಲರಿಗೂ ಇದ್ದೇ ಇರ್ತೈತಿ ಆದರೆ ನಮ್ಮ ಒಂದು ಜೀವನ ಹೆಂಗೈತೆಂದ್ರೆ ಹೊಲಸು ವಿಚಿತ್ರ ಜೀವನ ಅನ್ಬೋದು ಹೋದವ್ರು ಹೋದವ್ರು ಆದರೆ ನಾವಂತೂ ಬದುಕಲೇಬೇಕು ಎಲ್ಲನೂ ಉಂಡ್ಲೇಬೇಕು ತಿನ್ನಲೇಬೇಕು ನಮ್ಮ ಕೆಲಸ ಮಾಡಲೇಬೇಕು ಬಟ್ ನಮ್ಮದು ರುಟೀನ ಮತ್ತು ಮಾಡ್ಕೊಳ್ಳೇಬೇಕು ನಮ್ಮದು ಒಂದು ಆ ಸಂದರ್ಭ ಬರೋ ಮಟ್ಟ ಅಂದ್ರೆ ನಾವು ಭೂಮಿ ಬಿಟ್ಟು ಹೋಗೋ ಸಂದರ್ಭ ಬರೋ ಮಟ್ ಹೊರ್ಗೇನು ನಾವು ಬದುಕಲೇಬೇಕಂತ ಹೇಳಿ ಎಷ್ಟು ಕಷ್ಟ ಇದ್ರೂ ಬದುಕಬೇಕು ಎಷ್ಟು ನೋವಿದ್ರೂ ನಾವು ಅದನ್ನು ನುಂಗ್ಕೊಂಡು ಬದುಕಬೇಕು ಅನ್ನೋದು ಇವು ಲೋಕ ರೂಢಿ ಅಂತ ಹೇಳ್ತೀನಿ ನಾನು ಅದೇ ಹೇಳ್ತಾರಲ್ಲ ಸತ್ತವ್ರು ಸತ್ತು ಹೋಗ್ತಾರೆ ಇದ್ದವ್ರಿಗೇನು ದಾಡಿ ಅಂತಾರೆ ನಿಜವಾಗ್ಲೂ ಅದು ಎಷ್ಟು ನೋವಿದ್ದರೂ ನಾವು ಬದುಕಲೇಬೇಕು ಅನಿವಾರ್ಯ ಅನಿವಾರ್ಯವಾಗಿ ನಾವು ಬದುಕಲೇಬೇಕು ಮರಿಲೇಬೇಕು ಮುಂದೆ ನಡೀಲೇಬೇಕು ಅಂಥೇಳೆ ಸೊ ಆ ಥರ ಒಂದು ಜೀವನ ನಮ್ಮದು ಈಗ ಅಷ್ಟು ಕಷ್ಟನ ನಾವು ನುಂಗಿ ಕೂಡ ನಾವು ಈಗ ಜೀವಿಸ್ತಾ ಇದ್ದೀವಿ ಬದುಕ್ತಾ ಇದ್ದೀವಿ ಬಂದವರ ಜೊತೆ ಮಾತಾಡ್ತಾ ಇದ್ದೀವಿ ನಗೋರ ಜೊತೆ ನಗ್ತಾ ಇದ್ದೀವಿ ಆ ಥರ ನಮ್ಮ ಒಂದು ಫ್ಯಾಮ್ಲಿದೀಗ ಸದ್ಯಕ್ಕೆ ರೂಟೀನ್ ನಡೆದೈತ್ ನೋಡ್ರಿ ಅಂಥ ಒಂದು ಸಂದರ್ಭದೊಳಗನ ಮತ್ತು ನಮಗೆ ಒಂದು ಒಂದು ಸಂತೋಷ ಒಂದು ಖುಷಿ ಹೇಳಿ ಹೇಳ್ಬೋದು ಆ ಒಂದು ಸಿಚ್ಯುವೇಶನನ್ನು ನಾನು ಇವತ್ತಿನ ದಿವಸನ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಅಂದ್ರೆ ಮಗಳ ಫಂಕ್ಷನಿಗೆ ಇನ್ನೂ ಕೆಲವು ಜನ ಬಂದಿರಲಿಲ್ಲ ಎಸ್ಪೆಷಲಿ ಅವ್ರ ಪಪ್ಪಾರ ಕಡೆ ಊರಿನವ್ರು ಅಂದ್ರೆ ಸತ್ತಿಗೇರಿಯವರು ನಾವು ಅವ್ರಿಗೆ ಇನ್ನೂ ನೋಡಿರಲಿಲ್ಲ ಯಾಕಂದರೆ ನಾವು ಆ ಸಂದರ್ಭ ಬಂದೇ ಇಲ್ಲ ಈ ಕಡೆ ನಮ್ಮ ತಂಗಿನೂ ಡ್ಯೂಟಿ ಡ್ಯೂಟಿ ಅಂಥೇಳಿ ಹೋಗಂಗೇನೆ ಇಲ್ಲ ಯಾವ ಫಂಕ್ಷನಿಗೂ ಆ ಕಡೆ ಅವ್ರ ಗಂಡನ ಮನೆ ಫಂಕ್ಷನ್ಗಳಿಗೆ ಮಾಮಾನ ಜಾಸ್ತಿ ಹೋಗಿರ್ತಾರೆ ಹೀಗಾಗಿ ನಮಗೆ ಜಾಸ್ತಿ ಹೆಣ್ಮಕ್ಳಿಗೆ ಪರಿಚಯ ಇಲ್ಲ ಅಂತ ಹೇಳ್ಬೋದು ಅವ್ರದ್ದು ಅವರೆಲ್ಲರೂ ಬಂದ್ರು ನೋಡಿರಿ ಅವತ್ತಿನ ದಿವಸ ಮತ್ತು ಬುತ್ತಿ ಮಾಡಿಕೊಂಡು ಮಗಳಿಗೆ ಗಿಫ್ಟ್ ತೊಗೊಂಡು ಕೊಬ್ಬರಿ ಖಾರ ತೊಗೊಂಡು ಎಲ್ಲನೂ ಕೂಡ ಬಂದರು ಫಂಕ್ಷನಿಗೆ ನಮಗೆ ಬರೋಕ್ಕಾಗಿರಲಿಲ್ಲ ಬರ್ತಾ ಅಂತ ಅಂತೇಳಿ ಮತ್ತು ಬಂದರು ಅವರೆಲ್ಲ ಬಂದಿದ್ದ ಸಂದರ್ಭ ಏನತ್ತಲ್ಲ ತುಂಬಾ ಖುಷಿ ಕೊಡ್ತು ಸಂತೋಷ ಕೊಡ್ತು ಅಂತ ಹೇಳ್ಬೋದು ಹಳ್ಳಿ ಸತ್ತಿಗೇರಿ ಹಳ್ಳಿಯ ಒಂದು ಜನ ಅವರು ಆದರೆ ಎಷ್ಟೊಂದು ಅವರಲ್ಲಿ ಏನಾಯ್ತಪ್ಪ ಅಂದರೆ ಪ್ರೀತಿ ವಾತ್ಸಲ್ಯ ತುಂಬಿತ್ತಂದರೆ ನನಗೆ ನಿಜವಾಗ್ಲೂ ಅವ್ರನ್ನ ಭೇಟಿಯಾಗಿ ತುಂಬಾ ಖುಷಿಯಾಯಿತು ಸಂತೋಷ ಆಯಿತಂತಾನೆ ಹೇಳ್ಬೋದು ಎಷ್ಟೋತ್ತಿನವರೆಗೆ ಕೂತರು ಮಾತಾಡಿದ್ವಿ ಅದನ್ನೇ ಅವರು ಹೇಳ್ತಾ ಇರೋದು ಬರ್ಕೊತ್ತು ಹೋಗ್ಕೊತಿದ್ರೆ ಮುಖ ಪರಿಚಯ ಇರ್ತೈತಿ ಯಾರು ಎತ್ತಂತ ಗೊತ್ತಿರ್ತೈತಿ ಬರೋಂಗಿಲ್ಲ ಹೋಗೋಂಗಿಲ್ಲ ಬರೀ ಅವ್ನ ಮೇಲೇನ ಬಿಟ್ಬಿಡ್ತೀರಿ ಹೀಗಾಗಿ ಪರಿಚಯ ಆಗಂಗಿಲ್ಲ ನಿಮಗೂ ಆಗೋಂಗಿಲ್ಲ ನಿಮ್ಮ ಮಕ್ಕಳಿಗೂ ಆಗಂಗಿಲ್ಲ ಬರ್ತಾ ಇರಬೇಕು ಏನಾದರೂ ಹಂಗೆ ಬರೋಕ್ಕಾಗಲಿಕ್ಕು ವಿಶೇಷ ಇದ್ದಾಗಾದರೂ ಬಂದು ಹೋದರೆ ನಮ್ಮ ಸಂಬಂಧಗಳು ಉಳಿತಾವ ಮತ್ತು ಪರಿಚಯ ಉಳಿತೈತಿ ಮಕ್ಕಳಿಗೂ ನಾವು ಪರಿಚಯ ಆಗ್ತೀವಿ ಅಂಥೇಳಿ ಸತ್ಯವಾದ ಮಾತು ನಿಜವಾಗ್ಲೂ ಹೋಗಿ ಹೋಗ್ಕೋತಿರ್ಬೇಕು ಬರ್ಕೋತಿರ್ಬೇಕು ಅಂದಾಗ ಅಲ್ವಾ ಮಂದಿ ಮಕ್ಕಳು ಪರಿಚಯ ಆಗೋದು ಕರೆಗೂ ಅವ್ರು ಬಂದಾಗ ಹೋದರೆಲ್ಲ ಬಹಳ ಖುಷಿ ಆಯ್ತು ಎಷ್ಟೊಂದು ಆತ್ಮೀಯತೆಯಿಂದ ಎಷ್ಟೊಂದು ಪ್ರೀತಿಯಿಂದ ಒತ್ಸಲದಿಂದ ಎಷ್ಟು ಹಚ್ಕೊಂಡು ಮಾತಾಡಿದ್ರಂದ್ರೆ ನನ್ನ ನಮ್ಮ ಅಮ್ಮರಿಗೆ ಸಹಿತ ಹೇಳಿದೆ ಇಷ್ಟೊಂದು ಬಳಗ ಐತಿ ನಿಮ್ದು ಇಷ್ಟೊಂದು ಚಂದವಾದ ಬಳಗ ಐತಿ ಸುಂದರವಾದ ಬಳಗ ಐತಿ ಯಾಕೆ ನೀವು ಹೋಗಿ ಎಲ್ಲ ಕಡೆ ಬೆಟ್ಟಿ ಆಗಂಗಿಲ್ಲ ಮಕ್ಕಳು ಕರ್ಕೊಂಡು ಹೋಗಿ ಯಾಕೆ ಪರಿಚಯ ಮಾಡಿಸಂಗಿಲ್ಲ ಎಷ್ಟೊಂದು ಒಳ್ಳೆ ಜನ ಇದ್ದಾರೆ ನಿಮ್ಮ ಕಡೆನೂ ನಾನು ಈಗ ನೋಡಾಕತ್ತೀನಿ ಮಕ್ಳು ಯಾವಾಗ ನೋಡೋದು ಹೋಗೋದು ಬರ್ರಿ ಮಾಡೋದು ಬರ್ರಿ ನಿಮ್ಮ ಅಂದ್ರೆ ಅಂದರೆ ಸತ್ತಿಗಿರಿದ ಅಷ್ಟೊಂದು ರುಡಿನೇ ಇಲ್ಲ ಸತ್ತಿಗಿರಿ ಊರ ನೋಡಿಲ್ಲ ನನ್ನ ಮಕ್ಳು ಇನ್ನೋರ್ಗೇನೋ ಅದೇ ಇದ್ದೆ ಅವರಿಗೆ ಒಂದು ದಿವಸ ಕರ್ಕೊಂಡೋಗಿ ಊರು ತೋರಿಸಿ ಎಲ್ಲ ಬಳಗ ಭೆಟ್ಟಿ ಮಾಡಿಸ್ಕೊಂಡು ಅಡ್ಡಾಡ್ಕೊಂಡು ಬರ್ರಿ ಅಲ್ಲ ಅಂಥೇಳಿ ನಿಜವಾಗ್ಲು ಏನೈತಿ ಜೀವನದೊಳಗೆ ಇದೇ ಅಲ್ವಾ ನನ್ನವರು ತನ್ನವರು ಪ್ರೀತಿ ವಾತ್ಸಲ್ಯ ಇದಕ್ಕೇ ಇರೋದು ಮೌಲ್ಯ ಬೇರೆ ಯಾವುದಕ್ಕೂ ಇಲ್ಲ ನಾವು ದುಡಿದ್ವಿ ತಿಂದ್ವಿ ಎಷ್ಟು ಗಳಿಸಿದ್ವಿ ಎಷ್ಟು ಉಳಿಸಿದ್ವಿ ಯಾವುದೂ ಒಂದು ಲೆಕ್ಕಕ್ಕೆ ಬರೋಂಗಿಲ್ಲ ನಾವು ಎಷ್ಟು ದಿವಸ ಯಾರ ಜೊತೆ ಎಷ್ಟು ಚೆನ್ನಾಗಿ ಇದ್ವಿ ಅನ್ನೋದಷ್ಟು ನಾನು ನಮಗೆ ಒಂದು ಲೆಕ್ಕಕ್ಕೆ ಬರುವಂಥದ್ದು ಎಸ್ಪೆಷಲಿ ನನ್ನ ಪ್ರಕಾರ ಅಂತ ಹೇಳ್ತೀನಿ ನಾನು ಉಳ್ದೋದಕ್ಕೆ ಯಾವುದಕ್ಕೂ ಬೆಲೆ ಕೊಡೋಂಗಿಲ್ಲ ಪ್ರೀತಿ ವಾತ್ಸಲ್ಯದಿಂದ ದಿನ ಕಳೆಯೋದೇ ನನಗೆ ಅದೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನನಗೆ ದುಡ್ಡು ಆಸ್ತಿ ಪಾಸ್ತಿ ರೊಕ್ಕ ರೂಪಾಯಿ ಯಾವುದೂ ನನಗೆ ಅಷ್ಟೊಂದು ನನಗಿಷ್ಟ ಆಗಂಗೇನ ಇಲ್ಲ ಅಂತ ಹೇಳ್ಬೋದು ನೋಡಿರಿ ಸ್ನೇಹಿತರೆ ಬೇಕು ಅದು ಒಂದು ಪಾರ್ಟ್ ಅಂತ ಹೇಳ್ತೀನಿ ಜೀವನದಾದ್ರೆ ಅದವೇ ಜೀವನ ಆಗಬಾರ್ದು ದುಡಿಯೋದನ್ನ ರೊಕ್ಕ ಕಳಿಸೋದನ್ನ ರೊಕ್ಕನ ಜೀವನ ಆಗಬಾರ್ದು ಒಂದು ಸ್ವಲ್ಪ ಅದ್ರಾಗ ಟೈಮ್ ನನ್ನವರು ತನ್ನವರು ಬಂದು ಬಳಗ ನಮಗೋಸ್ಕರ ಅಂತೂ ಸ್ವಲ್ಪ ಮೀಸಲಿಡಬೇಕು ಪರಿವಾರಕ್ಕೋಸ್ಕರ ಸ್ವಲ್ಪ ಮೀಸಲಿಡಬೇಕು ಎಲ್ಲರನ್ನೂ ಭೇಟಿಯಾಗಬೇಕು ಎಲ್ಲರ ಜೊತೆ ಪ್ರೀತಿಯಿಂದ ಕಾಲ ಕಳೀಬೇಕು ಎಲ್ಲಾದರೂ ಹೋಗಬೇಕು ಮಕ್ಕಳ ಜೊತೆ ಕೆಲವೊಂದು ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಇದುವೇ ಜೀವನ ಇದು ಇದು ಇಂಪಾರ್ಟೆಂಟ್ ಜೀವನ ಅಂತ ಹೇಳ್ತೀನಿ ಯಾವಾಗ ಯಾಕಂದರೆ ಈಗೆಲ್ಲ ನಮ್ಮದೇನೈತೆ ಅಂದರೆ ನೀರಿನ ಗುಳ್ಳೆ ಅಂತ ಹೇಳ್ಬೋದು ಯಾವಾಗ ಒಡೆದು ಹೋಗ್ತೈತಿ ಹೇಳಕ್ಕೆ ಬರಂಗಿಲ್ಲ ಈ ಒಂದು ಜೀವನ ಇದ್ದಾಗನ ಜೀವಿಸ್ಬೇಕು ಇಲ್ಲದೆ ಇರುವಾಗ ಪಶ್ಚಾತ್ತಾಪ ಪಡಬಾರ್ದು ಯಾವಾಗ ಇರ್ತೀವಿ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಮತ್ತೊಮ್ಮೆ ಹುಡ್ತೀವಿ ಅನ್ನೋದಂತೂ ಸು ಗೊತ್ತೇ ಇಲ್ಲ ಅದಕ್ಕೋಸ್ಕರ ಇದ್ದಿದ್ದನ್ನು ನಾವೆಲ್ಲರ ಜೊತೆ ಪ್ರೀತಿಯಿಂದ ಕಳಿಬೇಕಂತ ಹೇಳ್ತೇನೆ ನೋಡ್ರಿ ಕಳ್ಕೊಂಡ್ಮೇಲೆ ಅರ್ಥ ಇಲ್ಲ ನೋಡಿರಿ ಇದ್ದಿದ್ರಾಗ ಇದ್ದಾಗನ ನಾವು ಅದನ್ನು ಅದರದ್ದು ಬೆಲೆ ತಿಳ್ಕೊಳ್ಬೇಕು ಹಲ್ವಾ ಸ್ನೇಹಿತರೆ ನನಗಂತೂ ಅದುವೇ ಇಷ್ಟ ನೋಡ್ರಿ ಅದನ್ನು ಹೇಳ್ತಾ ಇದ್ದೆ ನಾನು ನಿಜವಾಗ್ಲೂ ಖುಷಿ ಆಯ್ತು ಅವರೆಲ್ಲ ಬಂದು ಹೋಗಿದ್ದೆ ನನಗೆ ನಂತರ ಮಕ್ಕಳ ಜೊತೆ ಅವರು ಪಾಪ ಅವ್ರು ಹೆಂಗೆ ಟೈಮ್ ಸ್ಪೆಂಡ್ ಮಾಡಬೇಕು ವೇಕೇಶನ್ ಒಂದು ಈ ಥರ ಸ್ಟಾರ್ಟ್ ಆಗೈತಿ ಈಗ ಅವ್ರದ್ದು ನಾವು ಎಲ್ಲಿ ಹೊರಗೆ ಹೋಗಿಲ್ಲ ಏನೂ ಇಲ್ಲ ಈ ಥರ ಒಂದು ನಡೆದಿರೋದ್ರಿಂದ ಮನೆಯಲ್ಲೇ ನಾವು ಪಾಪ ಅವ್ಕೆ ಹೆಂಗೆ ಬೇಕು ಹಂಗೆ ಟೈಮನ್ನು ಕಳೀತಾ ಇದ್ದಾರೆ ಅದ್ರ ಮಧ್ಯದಲ್ಲಿ ನಮ್ಮ ಪುಟಾಣಿ ಪಟಾಕಿ ತನು ತನು ಮತ್ತು ಈಗ ಅನೂನು ಇದ್ದಾಳೆ ಸೊ ಇಬ್ಬರದ್ದು ಒಂದು ಏನೈತಲ್ಲ ಅವರು ಒಂದು ಬಾಲ್ಯ ಅವರು ಒಂದು ಮುಗ್ಧತೆ ಎಲ್ಲರಲ್ಲಿ ನಗುವನ್ನು ತರಿಸ್ತೈತೆ ಅಂತ ಹೇಳ್ಬೋದು ಅವರ ತೊದಲು ಮಾತುಗಳಾಗಿರ್ಬೋದು ಅವರ ಆಟಗಳಾಗಿರ್ಬೋದು ಅವರ ಚೇಷ್ಟೆಗಳಾಗಿರ್ಬೋದು ಅವರು ಒಂದು ಚಂದಗೊಂದು ಒಂದು ಏನೋ ನಡೆದ್ರೂ ಕೂಡ ಅದು ನಮ್ಗೆ ಖುಷಿ ಕೊಡ್ತೈತಿ ಹೀಗಾಗಿ ಒಂದು ದುಃಖನ ಮರೀಲಿಕ್ಕೆ ಅವೆರಡು ಪುಟಾಣಿಗಳ ಒಂದು ಚೇಷ್ಟೇನೂ ಕಾರಣ ಆಗತ್ತೈತೆ ಅಂತ ಹೇಳಬಹುದು ಸ್ನೇಹಿತರೆ ನಿಮಗೆಲ್ಲ ಏನು ಅನ್ನಿಸ್ತು ಸಾಕಷ್ಟು ಏನಪ್ಪ ಅಂದ್ರೆ ಧೈರ್ಯ ಕೊಟ್ಟಿರಿ ನನಗೆ ಸಾಕಷ್ಟು ತಿಳುವಳಿಕೆಯನ್ನು ಕೊಟ್ಟಿರಿ ನಿಜವಾಗ್ಲೂ ಖುಷಿ ಆಗ್ತಿತ್ತು ನನಗೆ ನನ್ನ ಇನ್ನೊಂದು ಕುಟುಂಬ ಐತಿ ನನ್ನ ಎಲ್ಲ ಬಗೆಯ ಒಂದು ಟೈಮಲ್ಲಿ ನನ್ನ ಜೊತೆಗಿರ್ತಿತ್ತು ಅದೊಂದು ಧೈರ್ಯನೂ ಆಗಿರ್ಬೋದು ಒಂದು ಸಂತೋಷವೂ ಆಗಿರ್ಬೋದು ನೋಡ್ರಿ ತುಂಬಾ ಹೆಮ್ಮೆ ಅನ್ನಿಸ್ತಿತ್ತು ನನಗೆ ನಿಜವಾಗ್ಲೂ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಹೃದಯ ತುಂಬಿ ಧನ್ಯವಾದ ಹೇಳ್ತೀನಿ ನೋಡ್ರಿ ಈ ಒಂದು ಸನ್ನಿವೇಶ ಈ ಒಂದು ಸಿಚುವೇಶನನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೇಬೇಕಾಗಿತ್ತು ಶೇರ್ ಮಾಡ್ಕೊಳ್ಳೇಬೇಕಾಗಿತ್ತು ಯಾವ ರೀತಿ ಕಳೆದ್ವಿ ನಾವು ಅದು ಅಂದರೆ ಇದೆಲ್ಲ ಮುಗಿದಾದ ನಂತರ ನಮ್ಮದರ್ಡ್ಡಿ ಯಾವ ರೀತಿ ಹೊಂಟೈತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಬೇಕಾಗಿತ್ತು ಸೊ ಹೀಗಾಗಿ ಇವತ್ತಿನ ಈ ಬ್ಲಾಗನ್ನು ಸಿಂಪಲ್ಲಾಗಿ ಅದೇ ಒಂದು ಮೂಡಲ್ಲೇನ ಇನ್ನೂ ಕೂಡ ನಾನು ಹೇಳ್ಕೊಳ್ತಾ ಇದ್ದೀನಿ ಮತ್ತು ನಿಮ್ಮ ಮುಂದೆ ಹೇಳ್ಕೊಳ್ಳಿಲ್ಲ ಅಂದ್ರೆ ನಾನು ಯಾರ ಮುಂದೆ ಹೇಳ್ಕೊಳ್ಬೇಕು ಹೇಳ್ರಿ ನಿಜವಾಗ್ಲೂ ನೀವೆಲ್ಲರೂ ಸಪೋರ್ಟ್ ಮಾಡೇ ಮಾಡ್ತೀರಿ ಆದರೆ ನಿಮ್ಮ ಮುಂದೆ ಬರೀ ನಾನು ದುಃಖನ ಹೇಳ್ಕೊಳಾಕತ್ತೇನೇನೋ ಅಂತ ಅನ್ನೋ ಒಂದು ಭಾವನೆಯೂ ನನಗೈತಿ ನಿಮ್ಮ ಅಂದ್ರೆ ಏನೋ ಒಂದು ನಿಮ್ಮ ಒಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೋ ಅಥವಾ ನಿಮ್ಮ ಒಂದು ಜೀವನದ ಒಂದು ಗಡಿಬಿಡಿಯಲ್ಲಿ ಏನೋ ಒಂದು ಖುಷಿಗೋಸ್ಕರ ನನ್ನ ಬ್ಲಾಗ್ನ ನೋಡ್ತಾ ಇರ್ತೀರಿ ನಾನು ಅದರೊಳಗೆ ನನ್ನದೇ ಕಷ್ಟನ ಹೇಳ್ಕೊಳ್ತಾ ಇದ್ದೀನಿ ಅಂತ ಅನ್ನೋ ಒಂದು ನೋವು ಕೂಡ ಐತಿ ಆದರೂ ಪರವಾಗಿಲ್ಲ ಅದು ಹೇಳಿದ್ನೆಲ್ಲ ಮತ್ತು ನಿಮ್ಮ ಮುಂದೆ ಹೇಳ್ಕೊಳ್ಳಿಲ್ಲ ಅಂದರೆ ನಾನು ಯಾರ ಮುಂದೆ ಹೇಳ್ಕೊಳ್ಳಿ ನಮ್ಮ ಕುಟುಂಬದ ಜೊತೆಗೇನ ನಾವೆಲ್ಲನೂ ಶೇರ್ ಮಾಡ್ಕೊಳ್ಬೇಕಲ್ಲ ಅದು ಅದು ಒಂದು ನನ್ನ ಒಂದು ಹತ್ತಿರದ ಭಾವನೆ ಅಂದ್ಕೊಂಡ ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೀನಿ ಪರವಾಗಿಲ್ಲ ಇದು ಒಂದು ಕೊನೆಯ ಅಂದ್ಕೊಳ್ಳೋಣ ನೀವು ಹೇಳಿದ ಹಾಗೆ ಆದಷ್ಟು ಬೇಗನೆ ಒಳ್ಳೆ ಕಾಲನೂ ಬರ್ಬೋದಲ್ಲ ಖುಷಿ ಖುಷಿಯಾದ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು ನಾನು ಕೂಡ ಸೊ ಈಗಂತೂ ನಮ್ಮ ಮನೆಯ ಪರಿಸ್ಥಿತಿ ನಮ್ಮ ಕುಟುಂಬದ ಪರಿಸ್ಥಿತಿ ಈ ರೀತಿ ನಡೆದೈದು ನೋಡ್ರಿ ನಡೆದೇ ಅನ್ನೋಕ್ಕಿಂತ ನಾವು ಅದನ್ನು ಎಂಡ್ ಮಾಡಲೇಬೇಕು ಯಾಕಂದರೆ ಇದನ್ನ ಕಂಟಿನ್ಯೂಯಸ್ ಅಂತ ಇಟ್ಕೊಳ್ಳೋಕೆ ಹೇಳಿದ್ನಲ್ಲ ಹೇಳಿದ್ನೆಲ್ಲ ಹೋದವ್ರಿಗೆ ಅಷ್ಟೇ ಏನು ಬದುಕಲೇಬೇಕು ಎಷ್ಟು ನೋವಿದ್ರು ನುಂಗ್ಕೊಂಡಾದ್ರು ನಾವು ಬದುಕಲೇಬೇಕಲ್ವ ಸ್ನೇಹಿತರೆ ಅದಕ್ಕೋಸ್ಕರ ಬರುವ ಬ್ಲಾಗ್ಗಳಲ್ಲಿ ಇನ್ನು ಹೊಸದು ಒಂದು ರುಟೀನನ್ನು ತರೋಣ ಅಂತ ಮನೆಯಲ್ಲಿ ಮಕ್ಕಳಿದ್ದಾರೆ ಎರಡು ಮಕ್ಕಳ ಜೊತೆ ಇನ್ನೆರಡು ಮಕ್ಕಳು ಕೂಡ ಬಂದಾರೆ ಹೌದು ನನ್ನ ತಂಗಿಯ ಮೈದನ ಮಕ್ಕಳು ಅವರು ಕೂಡ ವೆಕೇಶನ್ ಸಲುವಾಗಿ ಇಲ್ಲೇ ಇಟ್ಕೊಂಡಿದ್ವಿ ಅವರಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಇಲ್ಲ ಇರ್ರಿ ನಿಮ್ಮದು ಈಗ ವೆಕೇಶನ್ ಐತಿ ನೀವು ಎಲ್ಲಿ ಹೋಗಬೇಕು ಬರಬೇಕು ಅಂಥೇಳೆ ಮಕ್ಕಳ ಜೊತೆಗೆ ನೀವು ಇರ್ರಿ ಅಂತ ಅವ್ರನ್ನೇ ಇಟ್ಕೊಂಡಿದ್ದೀವಿ ಸೊ ನಾಲ್ಕು ಜನ ಮಕ್ಕಳ ಜೊತೆಗೆ ನನ್ನ ರೂಟೀನ್ ಬಹಳ ಚಂದ ಹೊಂಟೈತಿ ಆ ಒಂದು ಸುಂದರವಾದ ಬ್ಲಾಗ್ಸ್ಗಳನ್ನು ನಿಮ್ಮ ಜೊತೆ ಇನ್ನ ನಂತರದಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಅದ್ರ ಜೊತೆಗೆ ಕೇಳಿದ್ರಿ ಮಗಳ ಒಂದು ಏನಪ್ಪ ಎಲ್ಲ ಗಿಫ್ಟ್ಸ್ಗಳನ್ನು ತೋರಿಸ್ರಿ ಅಂತ ಹೇಳಿ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ ಹೇಳ್ರಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಮತ್ತು ಮುಂದೆ ಬರುವ ಬ್ಲಾಗಲ್ಲಿ ನನಗೆ ಒಂದಿಬ್ಬರು ನಿಮ್ಮ ತಂಗಿಯ ಮ್ಯಾರೇಜ್ ಫೋಟೋಗಳನ್ನು ತೋರಿಸ್ರಿ ಅಥವಾ ವಿಡಿಯೋ ಇದ್ರೆ ತೋರಿಸ್ರಿ ಹಾಕ್ರಿ ಅಂತ ಹೇಳಿರಿ ವಿಡಿಯೋ ಅಂತೂ ಇಲ್ಲ ಬಟ್ ಅವರ ಒಂದು ಮ್ಯಾರೇಜ್ ಆಲ್ಬಮ್ ಕೂಡ ನಾನು ಶೇರ್ ಮಾಡೋಕ್ಕಿದ್ದೀನಿ ಯಾವ ರೀತಿಯೆಲ್ಲ ಆಗಿತ್ತು ಅವ್ರ ಮದುವೆ ಅಂತ ಹೇಳಿಬಿಟ್ಟು ಸೊ ಬ್ಲಾಗ್ ಎಲ್ಲ ಬರುವ ಬ್ಲಾಗ್ಗಳಲ್ಲೂ ಎಲ್ಲ ವಿಶೇಷತೆ ಇರ್ತೈತಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ಪ್ರೀತಿ ಕೊಡ್ತಾ ಇರಿ ಅಂತ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ಹೊಸಬ್ರಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಾ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ತಕ್ಷಣ ಬಂದು ತಲುಪ್ತೈತಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ಚಾನಲನ್ನು ಆದಷ್ಟು ಶೇರ್ ಮಾಡಿರಿ ಇದೇ ರೀತಿ ಲೈಕ್ ಮಾಡಿರಿ ಹಾಗೇನ ನಿಮ್ಮ ಅಭಿಪ್ರಾಯ ಅನ್ನಿಸಿಕೆ ನಾನು ತಪ್ಪದ ಕಮೆಂಟ್ಸಲ್ಲಿ ತಿಳಿಸ್ರಿ ಸರಿ ಸ್ನೇಹಿತರೆ ಬ್ಲಾಗ್ನ ನೋಡ್ತಾ ಇರಿ